ಮೊಬೈಲ್ ರೀಚಾರ್ಜ್ ಬೆಲೆ ಏರಿಕೆ ಬೆನ್ನಲ್ಲೇ ದೊಡ್ಡ ಸಂಖ್ಯೆಯ ಗ್ರಾಹಕರು ಮತ್ತೆ ಸರ್ಕಾರಿ ಸಂಸ್ಥೆ ಬಿಎಸ್ಎನ್ಎಲ್ಗೆ ಪೋರ್ಟ್ ಮಾಡಿರೋ ಸುದ್ದಿ ಬರ್ತಾ ಇದೆ. ಕಳೆದೆರಡು ದಶಕಗಳಲ್ಲಿ ದೇಶದ ಟೆಲಿಕಾಂ ಕ್ಷೇತ್ರದಲ್ಲಿ ಆಗಿರುವ ಭಾರೀ ಬದಲಾವಣೆ ಹಾಗೂ ಅಭಿವೃದ್ಧಿ ಹೆಸರಲ್ಲಿ ಆಗಿರುವ ರಾಜಕೀಯವನ್ನು ನೋಡಿದ್ರೆ ಇದು ಗಮನಾರ್ಹ ಬೆಳವಣಿಗೆ. ಹೇಗೆ ಬಿಎಸ್ಎನ್ಎಲ್ ಟೆಲಿಕಾಂನಲ್ಲಿ ಏಕಸ್ವಾಮ್ಯದಿಂದ ಸಂಪೂರ್ಣ ಬದಿಗೆ ಸರಿಯುವ ಸ್ಥಿತಿಗೆ ತಲುಪಿತ್ತು, ಅದಕ್ಕೆ ಒಂದೊಂದು ಸರ್ಕಾರವು ಕೊಟ್ಟಿರುವ ಕೊಡುಗೆ ಎಷ್ಟು, ಹೇಗೆ ಖಾಸಗಿ ಕಂಪನಿಗಳು ಸಂಪೂರ್ಣ ಟೆಲಿಕಾಂ ಕ್ಷೇತ್ರವನ್ನು ಆವರಿಸಿಕೊಂಡು ಬಿಟ್ವು, ಹೇಗೆಲ್ಲ ಅವು ಜನರನ್ನ ಲೂಟಿ ಮಾಡಿದ್ವು, ಇದಕ್ಕೆ ದೇಶದ ಜನ ಹಾಗೂ ಸರ್ಕಾರ ತೆತ್ತ ಬೆಲೆ ಎಷ್ಟು, ಈ ನಡುವೆ ದೇಶದ ಟೆಲಿಕಾಂ ಕ್ಷೇತ್ರ ಕಂಡ ಮಹತ್ತರ ಬದಲಾವಣೆಗಳು ಏನೇನು, ಈಗ ಹೇಗೆ ಮತ್ತೆ ಬಿಎಸ್ಎನ್ಎಲ್ ನೆನಪಿಗೆ ಬರ್ತಿದೆ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಅದೊಂದು ಜಮಾನ ಇತ್ತು, ಟೆಲಿಕಾಂ ವಲಯದಲ್ಲಿ ಮಾರುಕಟ್ಟೆಯ ಲೀಡರ್ ಆಗಿದ್ದಿದ್ದು, ತುಂಬಾ ಲಾಭದಲ್ಲಿ ಇದ್ದಿದ್ದು, ದೇಶದ ಹೆಮ್ಮೆ ಆಗಿದ್ದಿದ್ದು ಬಿಎಸ್ಎನ್ಎಲ್. ಅಂಥದ್ದು ಹೇಗೆ ಪೂರ್ತಿ ನಷ್ಟವನ್ನ ಕಾಣ್ತು, ಹೇಗೆ ಆಕರ್ಷಣೆಯನ್ನೇ ಕಳೆದುಕೊಳ್ತು, ಮೊದಲು ಈ ಬಿಎಸ್ಎನ್ಎಲ್ ಕಥೆಯನ್ನ ಸಂಕ್ಷಿಪ್ತವಾಗಿ ನೋಡೋಣ. ಬಿಎಸ್ಎನ್ಎಲ್ ಅಥವಾ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ 2000 ಇಸ್ವಿಯಲ್ಲಿ ಆರಂಭ ಆಯಿತು. ಬಿಎಸ್ಎನ್ಎಲ್ ತನ್ನ ಮೊಬೈಲ್ ಸೇವೆಗಳನ್ನ 2001 ಪ್ರಾರಂಭ ಮಾಡಿತು. ಆ ಹೊತ್ತಿಗೆ ಖಾಸಗಿ ಕಂಪನಿಗಳು ಮಾರುಕಟ್ಟೆಯನ್ನ ಆಕ್ರಮಿಸಿದ್ವು. ಅಷ್ಟಾಗಿನೂ ಬಿಎಸ್ಎನ್ಎಲ್ ಬಹಳ ಬೇಗ ಮಾರುಕಟ್ಟೆಯ ಮೇಲೆ ಹಿಡಿತ ಸಾಧಿಸಿತು ಮತ್ತು 2005 ಹೊತ್ತಿಗೆ ಅದು ಶೇಕಡ 47% ಮಾರುಕಟ್ಟೆ ಪಾಲನ್ನ ಹೊಂದಿತ್ತು. ದೇಶದ ಮೂಲೆ ಮೂಲೆಗಳನ್ನು ತಲುಪಿತ್ತು ಬಿಎಸ್ಎನ್ಎಲ್. 2000 ಇಸ್ವಿಯಿಂದ 2008 ಒಮ್ಮೇನೂ ನಷ್ಟದ ಬಗ್ಗೆ ಮಾತಾಡಿದ್ದೇ ಇರಲಿಲ್ಲ. ಆ 8 46,668 ಕೋಟಿ ರೂಪಾಯಿಗಳ ಲಾಭ ಗಳಿಸಿತ್ತು. 2004 ರಿಂದ 2005 ಒಂದೇ ವರ್ಷದಲ್ಲಿ 10,000 ಕೋಟಿ ಲಾಭವನ್ನ ತಂದಿತ್ತು. ಭಾರತ ಸರ್ಕಾರದ ಪಾಲಿಗೆ ಅದು ಹಾಲು ಕೊಡುವ ಹಸು ಆಗಿತ್ತು. ಸುಮಾರು 3/4 ಮಾರುಕಟ್ಟೆಯನ್ನ ಆಕ್ರಮಿಸಿಕೊಂಡಿತ್ತು. ಏರ್ಸೆಲ್, ಡೊಕೊಮೋ, ಐಡಿಯಾ ಮೊದಲಾದವೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಇದ್ವು. ಆದ್ರೆ ಆಮೇಲೆ ಶುರುವಾಗಿತ್ತು ಬಿಎಸ್ಎನ್ಎಲ್ ಅವನತಿ. 1 ದಶಕದ ನಂತರ 2015 ಮೊಬೈಲ್ ಸೇವೆಯಲ್ಲಿ ಅದರ ಮಾರುಕಟ್ಟೆ ಪಾಲು ಶೇಕಡ 11 2016 ಮತ್ತಷ್ಟು ಕುಸಿದು ಶೇಕಡ 8 ಬಂತು. ಎಷ್ಟು ಬೇಗ ಅದು ಮಾರುಕಟ್ಟೆಯನ್ನ ಆಕ್ರಮಿಸಿಕೊಂಡಿತ್ತು ಅಷ್ಟೇ ವೇಗದಲ್ಲಿ ಅದರ ಅವನತಿ ಕೂಡ ಆಯಿತು. ಖಾಸಗಿ ಟೆಲಿಕಾಂ ಕಂಪನಿಗಳು ಬೆಳೆದುಕೊಂಡು ಬಿಎಸ್ಎನ್ಎಲ್ ತನ್ನ ಹೆಚ್ಚುಗಾರಿಕೆ ಕಳೆದುಕೊಳ್ಳತೊಡಗಿತು. ಜಿಯೋ ಎಂಟ್ರಿ ಆಗ್ತಾ ಇದ್ದಂತೆ ಬಿಎಸ್ಎನ್ಎಲ್ ಇನ್ನೂ ಸೊರಕೋಯಿತು. ಟೆಲಿಕಾಂ ಮಾರುಕಟ್ಟೆಯನ್ನ ಪೂರ್ತಿ ಆವರಿಸಿಕೊಳ್ಳುವ ತಂತ್ರವನ್ನ ಜಿಯೋ ಹೂಡಿತ್ತು. ಮಾರುಕಟ್ಟೆಯಲ್ಲಿ ತಾವಾಡಿದ್ದೇ ಆಟ ಅನ್ನೋ ಖಾಸಗಿ ಕಂಪನಿಗಳ ಧೋರಣೆಯನ್ನ ಹದ್ದು ಬಸ್ನಲ್ಲಿಡೋಕೆ ಬಿಎಸ್ಎನ್ಎಲ್ ಬಲಗೊಳ್ಬೇಕಿರೋದು ಅನಿವಾರ್ಯ ಆಗಿದೆ. ಅಂತಹ ಒಂದು ಸಾಧ್ಯತೆ ಈಗ ಜನಬೆಂಬಲದ ಮೂಲಕವೇ ತೆರೆದುಕೊಳ್ಳತೊಡಗಿದೆ. ಜಿಯೋ, ಏರ್ಟೆಲ್, ವೋಡಫೋನ್ ನಂತಹ ಖಾಸಗಿ ಕಂಪನಿಗಳು 3 ಜುಲೈ ಮೊಬೈಲ್ ರೀಚಾರ್ಜ್ ಯೋಜನೆಗಳ ದರವನ್ನ ಶೇಕಡ 20-25% ಹೆಚ್ಚಿಸಿವೆ. ಜನ ಮತ್ತೊಮ್ಮೆ ಬಿಎಸ್ಎನ್ಎಲ್ ಅನ್ನ ನೆನಪ್ ಮಾಡ್ಕೊಳ್ತಿದ್ದಾರೆ. ಬಿಎಸ್ಎನ್ಎಲ್ಗೆ ಪೋರ್ಟ್ ಮಾಡುವ ಅಭಿಯಾನವೂ ಶುರುವಾಗಿದೆ. ರಿಲಯನ್ಸ್, ಜಿಯೋ, ಏರ್ಟೆಲ್ ಮತ್ತು ವೋಡಫೋನ್, ಐಡಿಯಾ ತಮ್ಮ ಪ್ರೀಪೇಯ್ಡ್ ಮತ್ತು ಪೋಸ್ಟ್ ಪೇಯ್ಡ್ ಪ್ಲಾನ್ ದರಗಳನ್ನ ಹೆಚ್ಚಿಸಿರುವ ಕ್ರಮ ಬಳಕೆದಾರರ ಈ ಬಗೆಯ ಪ್ರತಿಕ್ರಿಯೆಗೆ ಕಾರಣ ಆಗಿದೆ. ಜಿಯೋ ಬಾಯ್ಕಾಟ್ ಮತ್ತು ಬಿಎಸ್ಎನ್ಎಲ್ ಘರ್ ವಾಪಸಿ ಅಂತಹ ಹ್ಯಾಶ್ಟ್ಯಾಗ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಿದೆ. ಇದು ಖಾಸಗಿ ಟೆಲಿಕಾಂ ಕಂಪನಿಗಳ ಧೋರಣೆ ವಿಚಾರದಲ್ಲಿ ಜನರ ನಡುವೆ ಬೆಳೆತಿರುವ ಅಸಮಾಧಾನವನ್ನ ಎತ್ತಿ ತೋರಿಸ್ತಾ ಇದೆ. ಗ್ರಾಹಕರು ಹೀಗೆ ತಿರುಗಿಬಿದ್ರೆ ಏರ್ಟೆಲ್, ಜಿಯೋ ಮತ್ತು ಬಿಐ ಕಂಪನಿಗಳು ಏನ್ ಮಾಡಬಹುದು? ದೊಡ್ಡ ಸಮಸ್ಯೆಯೊಂದು ಅದಕ್ಕೆ ಎದುರಾಗಬಹುದಾ? ಗ್ರಾಹಕರನ್ನೂ ಕಳೆದುಕೊಳ್ಳೋಕೆ ಬಯಸದೆ ದರವನ್ನೂ ತಗ್ಗಿಸಲಾರದೆ ಇಕ್ಕಟ್ಟಿನಲ್ಲಿ ಸಿಲುಕಿವ್ಯಾ? ಈ ಟೆಲಿಕಾಂ ಕಂಪನಿಗಳು ತಮ್ಮ ಗಳಿಕೆಯನ್ನ ಹೆಚ್ಚಿಸೋಕೆ ಮಾಸಿಕ, ತ್ರೈಮಾಸಿಕ ಮತ್ತು ವಾರ್ಷಿಕ ರೀಚಾರ್ಜ್ ಯೋಜನೆಗಳನ್ನ ದುಬಾರಿ ಮಾಡುತ್ತೆ. ಕೋಟಿಗಟ್ಟಲೆ ಬಳಕೆದಾರರ ಮೇಲೆ ಇದರ ಪರಿಣಾಮ ಉಂಟಾಗುತ್ತೆ. ಇದೇ ಸಮಯದಲ್ಲಿ ಸರ್ಕಾರಿ ಟೆಲಿಕಾಂ ಕಂಪನಿ ಬಿಎಸ್ಎನ್ಎಲ್ ತನ್ನ ಮೊಬೈಲ್ ರೀಚಾರ್ಜ್ ಯೋಜನೆಗಳ ಬೆಲೆಗಳನ್ನ ಇನ್ನೂ ಹೆಚ್ಚಿಸಿಲ್ಲ ಅನ್ನೋದು ಗಮನಾರ್ಹ. ಈಗ ಬಿಎಸ್ಎನ್ಎಲ್ ಯೋಜನೆಗಳು ಜಿಯೋ, ಏರ್ಟೆಲ್ ಮತ್ತು ವಿಐಗಿಂತ ಬಹಳ ಅಗ್ಗವಾಗಿವೆ. ಆದ್ರಿಂದಾನೇ ಜನ ಆ ಕಡೆ ಪೋರ್ಟ್ ಮಾಡೋಕೆ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರಿ ಸಂಸ್ಥೆ ಬಿಎಸ್ಎನ್ಎಲ್ ಅವನತಿಗೆ ಸರ್ಕಾರಗಳೇ ಕಾರಣ ಆಗ್ತಿರೋದು ಮತ್ತೊಂದು ವಿಪರ್ಯಾಸ. ನರೇಂದ್ರ ಮೋದಿ ಸರ್ಕಾರ ಮುಕೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಜಿಯೋಗೆ ಲಾಭ ಮಾಡಿಕೊಡೋಕೆ ಬಿಎಸ್ಎನ್ಎಲ್ ಅನ್ನ ವ್ಯವಸ್ಥಿತವಾಗಿ ದುರ್ಬಲಗೊಳಿಸಿದೆ ಅನ್ನೋ ಆರೋಪ ಬಹಳ ಸಮಯದಿಂದಾನೂ ಇದೆ. ಬಿಎಸ್ಎನ್ಎಲ್ ವಿರುದ್ಧ ಏನೆಲ್ಲ ನಡೀತಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, 1, 4G ಟೆಂಡರ್ ವಿವಾದ. ಬಿಎಸ್ಎನ್ಎಲ್ ತನ್ನ 4G ನೆಟ್ವರ್ಕ್ ಉದ್ದೇಶಕ್ಕೆ ಉಪಕರಣಗಳನ್ನು ಖರೀದಿ ಮಾಡೋಕೆ ಟೆಂಡರ್ ಕರೆದಿತ್ತು. ಆದರೆ ಟೆಲಿಕಾಂ ಸಲಕರಣೆ ಮತ್ತು ಸೇವೆಗಳ ಪ್ರಚಾರ ಮಂಡಳಿ ದೂರಿನ ಹಿನ್ನೆಲೆಯಲ್ಲಿ ಈ ಟೆಂಡರ್ ಅನ್ನು ಈಗ ತಡೆಹಿಡಿಯಲಾಗಿದೆ. ಸ್ಥಳೀಯ ಮಾರಾಟಗಾರರಿಗಿಂತ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅನುಕೂಲ ಆಗೋ ಷರತ್ತುಗಳನ್ನು ವಿಧಿಸೋ ಮೂಲಕ ಟೆಂಡರ್ ಮೇಕ್ ಇನ್ ಇಂಡಿಯಾ ನೀತಿಯನ್ನು ಉಲ್ಲಂಘನೆ ಮಾಡಿದೆ ಅನ್ನೋದು ಇದರ ದೂರು. ಬಿಎಸ್ಎನ್ಎಲ್ನ ಷರತ್ತುಗಳು ಸಮರ್ಥನೀಯವಾಗಿ ಇದೆ ಅಂತ ಹೇಳಲಾಗಿದೆಯಾದರೂ ಸರ್ಕಾರ ಟಿಇಪಿಸಿ ಪರವಾಗಿ ನಿಂತಿದೆ ಮತ್ತು
ಟೆಂಡರ್ಗೆ ಹೊಸ ಮಾರ್ಗಸೂತ್ರಗಳನ್ನ ಸೂಚಿಸೋಕೆ ಸಮಿತಿಯನ್ನ ರಚಿಸಿದೆ. ಈ ಮೂಲಕ ಬಿಎಸ್ಎನ್ಎಲ್ನ 4G ಅಳವಡಿಕೆ ಮತ್ತಷ್ಟು ಮುಂದಕ್ಕೆ ಹೋಗುವಂತೆ ಮಾಡಲಾಯ್ತಾ ಅನ್ನೋ ಪ್ರಶ್ನೆ ಇದೆ. ಇಲ್ಲಿ TEPC ಅನ್ನೋದು BSNL ತನ್ನ 4G ನೆಟ್ವರ್ಕ್ಗೆ ಬದಲಾಗುವುದನ್ನು ತಡೆಯೋಕೆ ಪಟ್ಟಭದ್ರ ಹಿತಾಸಕ್ತಿಗಳು ಬಳಸ್ತಿರುವ ಒಂದು ಸಾಧನವಾಗಿದೆಯೇ ಹೊರತು ಬೇರೇನೂ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಎರಡನೇದು ತಾರತಮ್ಯ ಧೋರಣೆ. ಏರ್ಟೆಲ್ ಮತ್ತು ವೋಡಾಫೋನ್ ಅಂತಹ ಖಾಸಗಿ ಟೆಲಿಕಾಂ ಕಂಪನಿಗಳು ನೋಕಿಯಾ ಮತ್ತು ಹುವಾವೇ ಅಂತಹ ಜಾಗತಿಕ ದೈತ್ಯ ಕಂಪನಿಗಳಿಂದ ಉಪಕರಣಗಳನ್ನು ಖರೀದಿ ಮಾಡೋಕೆ ಅವಕಾಶ ಇದೆ. ಆದರೆ BSNL ಅನ್ನ ಮಾತ್ರ ಸ್ಥಳೀಯ ಮಾರಾಟಗಾರರಿಂದಲೇ ಖರೀದಿ ಮಾಡುವಂತೆ ಕಟ್ ಹಾಕಲಾಗಿದೆ. ಈ ತಾರತಮ್ಯ BSNL ಖಾಸಗಿ ಕಂಪನಿಗಳಿಗೆ ಪೈಪೋಟಿ ನೀಡಲಾರದಂತೆ ಮಾಡಿದೆ. ಕೆಳದರ್ಜೆಯ ಉಪಕರಣಗಳ ಮೇಲಿನ ಅನಿವಾರ್ಯ ಅವಲಂಬನೆಯಿಂದಾಗಿ BSNL ನ ನೆಟ್ವರ್ಕ್ ಅಪ್ಗ್ರೇಡ್ ಮತ್ತು ವಿಸ್ತರಣೆ ಪ್ರಯತ್ನಗಳಿಗೆ ತಡ ಆಗ್ತಾ ಇದೆ. ಮೂರನೇದು ರಿಲಯನ್ಸ್ ಜಿಯೋ ಕಡೆಗೆ ಒಲವು. ನರೇಂದ್ರ ಮೋದಿ ಸರ್ಕಾರ ರಿಲಯನ್ಸ್ ಜಿಯೋಗೆ ಹಲವಾರು ರೀತಿಯಲ್ಲಿ ನೆರವಾಗ್ತಿದೆ ಅನ್ನೋ ಆರೋಪವೊಂದು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಪ್ರಧಾನಿ ಮೋದಿ ಚಿತ್ರವನ್ನ ಬಳಸಿನೇ ಜಿಯೋ ಜಾಹೀರಾತು ಪ್ರಕಟ ಮಾಡಿದಾಗ ಪ್ರಧಾನಿನೇ ಜಿಯೋ ಬ್ರ್ಯಾಂಡ್ ಅಂಬಾಸಿಡರ್ ತರ ಕಂಡಿತ್ತು. ಅನಂತರ ಅನುಮತಿ ಇಲ್ಲದೆ ಚಿತ್ರ ಬಳಸಿದ್ದು ಅಂತ ಹೇಳಿ 500 ರೂಪಾಯಿ ದಂಡ ವಿಧಿಸಿದ ತಮಾಷೆನು ನಡೆದು ಹೋಯಿತು. ರಿಲಯನ್ಸ್ ಜಿಯೋಗೆ ಪ್ರಮುಖ ಸರ್ಕಾರಿ ಗುತ್ತಿಗೆಗಳನ್ನು ನೀಡಲಾಗಿದೆ. ಸಾಂಪ್ರದಾಯಿಕವಾಗಿ BSNL ನಿರ್ವಹಣೆ ಮಾಡಬೇಕಿದ್ದ ಕೆಲಸಗಳು ಈಗ ಜಿಯೋ ಪಾಲಾಗ್ತಾ ಇದೆ. ಉದಾಹರಣೆಗೆ, ಎಲ್ಲಾ ವಿಮಾನ ನಿಲ್ದಾಣಗಳು ಮತ್ತು ರೈಲ್ವೆ ಸೇವೆಗಳಲ್ಲಿ ಸಂಪರ್ಕವನ್ನು ಒದಗಿಸೋಕೆ ಜಿಯೋಗೆ ಅವಕಾಶ ಕಲ್ಪಿಸಲಾಗಿದೆ. ನಾಲ್ಕನೇದು ಕಡಿಮೆ ಆಗ್ತಿರೋ ಪ್ರಚಾರ. 2015 ನಂತರ ಸರ್ಕಾರ BSNL ನ ಜಾಹೀರಾತು ವೆಚ್ಚವನ್ನ ಕಡಿಮೆ ಮಾಡಿದೆ. ಪ್ರಚಾರದ ಕೊರತೆಯಿಂದಾಗಿ BSNL ಮಾರುಕಟ್ಟೆ ಪಾಲು ಕುಸಿದಿದ್ದು ಆರ್ಥಿಕ ಒತ್ತಡವನ್ನು ಎದುರಿಸುವಂತಾಗಿದೆ. 2005 21% BSNL ಮಾರುಕಟ್ಟೆ ಪಾಲು 2022 ವೇಳೆಗೆ 10%ಕ್ಕೆ ಕುಸಿದಿದೆ. ಐದನೇದು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಮಾನದಂಡಗಳು. ಭಾರತ ಮತ್ತು ಚೀನಾ ನಡುವಿನ ಗಾಲ್ವಾನ್ ಕಣಿವೆ ಘರ್ಷಣೆ ಬಳಿಕ ದೂರ ಸಂಪರ್ಕ ಇಲಾಖೆ ರಾಷ್ಟ್ರೀಯ ಭದ್ರತೆಯನ್ನು ಉಲ್ಲೇಖಿಸಿ ಚೀನಾದ ಕಂಪನಿಗಳಿಂದ ಉಪಕರಣಗಳನ್ನು ಖರೀದಿ ಮಾಡದಂತೆ BSNL ಅನ್ನು ನಿರ್ಬಂಧ ಮಾಡಿದೆ. ಆದರೆ ಈ ನಿಯಮ ಜಿಯೋ ಸೇರಿದಂತೆ ಖಾಸಗಿ ಕಂಪನಿಗಳಿಗೆ ಅನ್ವಯಿಸುವುದಿಲ್ಲ ಅನ್ನೋದು ಮಾತ್ರ ವಿಪರ್ಯಾಸ. ರಾಷ್ಟ್ರೀಯ ಭದ್ರತೆ ಅಂತಿರುವ ಸರ್ಕಾರ ಜಿಯೋಗೆ ಸೂಕ್ಷ್ಮ ಯೋಜನೆಗಳನ್ನು ವಹಿಸಿಕೊಟ್ಟಿರೋದು ಮತ್ತೊಂದು ವಿಪರ್ಯಾಸ. ನಿಧಾನವಾಗಿ ಆದರೆ ಸ್ಥಿರವಾಗಿ ರಿಲಯನ್ಸ್ ಜಿಯೋ BSNL ಜಾಗದಲ್ಲಿ ಸರ್ಕಾರಿ ಸೇವಾ ಪೂರೈಕೆದಾರ ಕಂಪನಿಯಾಗಿ ಸ್ಥಾಪಿತ ಆಗ್ತಾ ಇದೆ. ಮೋದಿ ಸರ್ಕಾರದ ನೀತಿಗಳು ಮತ್ತು ಕ್ರಮಗಳು BSNL ಅನ್ನು ವ್ಯವಸ್ಥಿತವಾಗಿ ದುರ್ಬಲಗೊಳಿಸಿವೆ. ರಿಲಯನ್ಸ್ ಜಿಯೋ ಮತ್ತು ಅದರ ಮಾಲೀಕ ಮುಕೇಶ್ ಅಂಬಾನಿಗೆ ಇವು ಲಾಭ ತರುತ್ತೆ. ಆದರೆ ನಮ್ಮದೇ ಸರ್ಕಾರಿ ಸಂಸ್ಥೆ 4G ಏರಲಾರದೆ ಮಾರುಕಟ್ಟೆಯಲ್ಲೂ ದಿಟ್ಟತನದಿಂದ ನಿಲ್ಲಲಾರದು ಅಂತ ಅನ್ನಿಸ್ತಿದೆ. ಹಣಕಾಸಿನ ನಿರ್ಬಂಧಗಳನ್ನು ಎದುರಿಸ್ತಾ ಇದೆ. ವರದಿಗಳನ್ನು ಗಮನಿಸಿದ್ರೆ ಮೋದಿ ಸರ್ಕಾರ BSNL ನ ಪುನರುಜ್ಜೀವನಕ್ಕಾಗಿ ಮಾಡಿದ್ದೇನೂ ಇಲ್ಲ. VRS ಅಡಿಯಲ್ಲಿ 79,000 ಉದ್ಯೋಗಿಗಳನ್ನ ಮನೆ ಕಳಿಸಿ ಹಣಕಾಸು ಹೊರೆಯನ್ನ ಕಡಿಮೆ ಮಾಡಿರುವುದನ್ನು ಬಿಟ್ಟರೆ ಮತ್ತಾವುದೇ ಮೌಲಿಕ ಕ್ರಮವನ್ನು ಕೈಗೊಂಡಿಲ್ಲ. ಬದಲಾಗಿ BSNL ಅನ್ನ ದುರ್ಬಲಗೊಳಿಸೋದೇ ಸರ್ಕಾರದ ರಹಸ್ಯ ಉದ್ದೇಶ ಆಗಿದೆ ಅಂತಾನೆ ಆರೋಪಗಳಿದೆ. BSNL ನ ವ್ಯವಸ್ಥಿತ ನಾಶ NDA ಸರ್ಕಾರದಿಂದ ಮಾತ್ರವಲ್ಲ UPAನಿಂದಲೂ ನಡೆದಿದೆ. ಸರ್ಕಾರಿ ಸ್ವಾಮ್ಯದ BSNL ಖಾಸಗಿ ಕಂಪನಿಗಳಿಗೂ ಮೊದಲು 4G ಸೇವೆಗಳನ್ನು ಪ್ರಾರಂಭಿಸೋಕೆ ಯಾಕೆ ಸರ್ಕಾರ ಅನುವು ಮಾಡದೆ ಹೋಯಿತು? BJPಗಿಂತ ಮೊದಲು UPA ಕೂಡ ಖಾಸಗಿ ಕಂಪನಿಗಳಿಗೆ ಅನುಕೂಲವಾಗುವಂತೇನೆ ಮಾಡಿತ್ತು. BSNL ಅನ್ನ ಉದ್ದೇಶಪೂರ್ವಕವಾಗಿನೇ ದಮನಿಸಲಾಯಿತು. ದೇಶದಲ್ಲಿ ಮೊಬೈಲ್ ಫೋನ್ ಸೇವೆಗಳ ಪ್ರಾರಂಭದಿಂದ ಇದೆಲ್ಲವೂ ಶುರುವಾಗುತ್ತೆ. 1995 ಭಾರತದಲ್ಲಿ ಸೆಲ್ಯುಲಾರ್ ಸೇವೆಗಳನ್ನು ಒದಗಿಸೋಕೆ ಪರವಾನಗಿ ಪಡೆದ 8 ಕಂಪನಿಗಳಲ್ಲಿ ಸಾರ್ವಜನಿಕ ವಲಯದ ಟೆಲಿಕಾಂ ಕಂಪನಿ ಇರಲಿಲ್ಲ. BSNL ಶುರುವಾಗಿದ್ದು 2000 ಇಸ್ವಿಯಲ್ಲಿ. BSNL ಬಗ್ಗೆ ಕಡಿಮೆ ಗೊತ್ತಿರುವ ಸಂಗತಿ ಅಂತಂದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಸೌಕರ್ಯದಲ್ಲಿ ಸತತವಾಗಿ ಹೂಡಿಕೆ ಮಾಡಿದ ಏಕೈಕ ಕಂಪನಿ ಅದು. ಎಲ್ಲಾ ಖಾಸಗಿ ಕಂಪನಿಗಳು ಈ ಪ್ರದೇಶಗಳಿಗೆ ತಮ್ಮ ಸೇವೆ ತಲುಪಿಸೋಕೆ BSNL ಟವರ್ಗಳನ್ನೇ ಅವಲಂಬಿಸಿವೆ. ಈ ಹೆಚ್ಚಿನ ಪ್ರದೇಶಗಳಲ್ಲಿ ವಾಸ್ತವವಾಗಿ ಸೇವೆಯನ್ನು ಒದಗಿಸ್ತಾ ಇರೋದು BSNL. ಆದರೆ ಅದರ ಸ್ವಂತ ಸಾಮರ್ಥ್ಯವೇ ವ್ಯವಸ್ಥಿತವಾಗಿ ನಾಶವಾಗಿದೆ. BSNL ಕಳೆದ ಕೆಲವು ವರ್ಷಗಳಿಂದ ಸತತವಾಗಿ ಈ ಕಾರಣದಿಂದ ನಷ್ಟ ಅನುಭವಿಸ್ತಾ ಇದೆ. ಜಿಯೋ ಮತ್ತು ಏರ್ಟೆಲ್, ವೋಡಾಫೋನ್, ಐಡಿಯಾದ ಪರಿಷ್ಕೃತ ದರಗಳು ಈಗಾಗಲೇ ಜಾರಿಗೆ ಬಂದಿದೆ. ಆದರೆ BSNL ಈಗಿರುವ ದರಗಳನ್ನೇ ಮುಂದುವರಿಸೋಕೆ ನಿರ್ಧರಿಸಿದೆ ಮತ್ತು ಇದು ಖಾಸಗಿ ಪ್ರತಿಸ್ಪರ್ಧಿಗಳು ವಿಧಿಸೋದಕ್ಕಿಂತ ಕಡಿಮೆ ಆಗಿದೆ. ಅಸ್ತಿತ್ವದಲ್ಲಿರುವ BSNL ಬಳಕೆದಾರರಿಗೆ ಮತ್ತು ಇತರ ಸೇವಾ ಪೂರೈಕೆದಾರರಿಂದ ಪೋರ್ಟ್ ಮಾಡುವ ಹೊಸ ಬಳಕೆದಾರರಿಗೆ ವಿಭಿನ್ನ ಯೋಜನೆಗಳಿವೆ. ಟಾಪ್ BSNL ಯೋಜನೆಗಳು ಯಾವುದು ಅಂತ ನಾವು ನೋಡೋದಾದರೆ, 107 ರೂಪಾಯಿ ಯೋಜನೆ, 3GB ಹಾಗೂ 4G ಡೇಟಾ ಮತ್ತು 200 ನಿಮಿಷಗಳ ಧ್ವನಿ ಕರೆಗಳೊಂದಿಗೆ 35 ದಿನಗಳ ವ್ಯಾಲಿಡಿಟಿ ಇದಕ್ಕಿರುತ್ತೆ. ಮೊದಲ ರೀಚಾರ್ಜ್ ಕೂಪನ್ ಯೋಜನೆ 108,
ಇದು ಹೊಸ ಬಳಕೆದಾರರಿಗೆ ಅನ್ವಯಿಸುತ್ತೆ. 28 ದಿನಗಳವರೆಗೆ ಅನಿಯಮಿತ ಕರೆಗಳು ಮತ್ತು ದಿನಕ್ಕೆ 1 GB 4G ಡೇಟಾ ಇರುತ್ತೆ. 197 ರೂಪಾಯಿಯ ಯೋಜನೆ. ಇದು 70 ದಿನಗಳ ವ್ಯಾಲಿಡಿಟಿ ಹೊಂದಿದೆ. ಆದರೆ 2 GB 4G ಡೇಟಾ, ಅನಿಯಮಿತ ಕರೆಗಳು ಮತ್ತು ದಿನಕ್ಕೆ 100 SMS ಮೊದಲ 18 ದಿನಗಳವರೆಗೆ ಮಾತ್ರ ಇದರಲ್ಲಿ ಇರುತ್ತೆ. 199 ರೂಪಾಯಿ ಯೋಜನೆ. ಇದರಲ್ಲಿ ಸಂಪೂರ್ಣ 70 ದಿನಗಳವರೆಗೆ ಅನಿಯಮಿತ ಕರೆಗಳ ಮತ್ತು ದಿನಕ್ಕೆ 2 GB ಡೇಟಾ ಲಭ್ಯ ಇರುತ್ತೆ. 397 ರೂಪಾಯಿಗಳ ಯೋಜನೆ. ಅನಿಯಮಿತ ಕರೆಗಳೊಂದಿಗೆ 150 ದಿನಗಳ ವ್ಯಾಲಿಡಿಟಿ ಮತ್ತು ಮೊದಲ 30 ದಿನಗಳವರೆಗೆ 2 GB 4G ಡೇಟಾ ಹೊಂದಿದೆ. 797 ರೂಪಾಯಿಗಳ ಯೋಜನೆ. ಒಟ್ಟು 300 ದಿನಗಳ ವ್ಯಾಲಿಡಿಟಿ, ಅನಿಯಮಿತ ಕರೆಗಳು ಮತ್ತು ಮೊದಲ 60 ದಿನದವರೆಗೆ 2 GB ಡೇಟಾ ಇರುತ್ತೆ. 1999 ರೂಪಾಯಿಗಳ ಯೋಜನೆ. ಇದು ವಾರ್ಷಿಕ ಯೋಜನೆ. 365 ದಿನಗಳ ವ್ಯಾಲಿಡಿಟಿ, 600 GB 4G ಡೇಟಾ, ಅನಿಯಮಿತ ಕರೆಗಳು, BSNL ಟ್ಯೂನ್ಗಳು ಮತ್ತು 3ನೇ ವ್ಯಕ್ತಿಯ ಚಂದಾದಾರಿಕೆ ಸೌಲಭ್ಯ ಇದೆ. ಈ ಯೋಜನೆಗಳು ಜಮ್ಮು ಮತ್ತು ಕಾಶ್ಮೀರ, ಅಸ್ಸಾಂ ಮತ್ತು ಈಶಾನ್ಯದ ಉಳಿದ ಭಾಗಗಳಿಗೆ ಅನ್ವಯಿಸೋದಿಲ್ಲ. ಏರ್ಟೆಲ್ ತಿಂಗಳಿಗೆ ದಿನಕ್ಕೆ 2 GB ಡೇಟಾಗೆ 379 ರೂಪಾಯಿಗಳನ್ನ ವಿಧಿಸುತ್ತೆ ಮತ್ತು ರಿಲಯನ್ಸ್ ಜಿಯೋ 28 ದಿನಗಳ ಪ್ಲಾನ್ಗೆ 349 ರೂಪಾಯಿಗಳನ್ನ ವಿಧಿಸುತ್ತೆ. ಜಿಯೋ, ಏರ್ಟೆಲ್ ಅಥವಾ ವೋಡೋಫೋನ್, ಐಡಿಯಾಗೆ ಬದಲಾಗಿ ಕೈಗೆಟುಕುವ ದರಗಳ ಯೋಜನೆಗಳು BSNL ನಲ್ಲಿ ಇದೆ. ಆದ್ರೆ BSNL ಕವರೇಜ್ ಮಾತ್ರ 4G ನೆಟ್ವರ್ಕ್ಗೆ ಮಾತ್ರ ನಿರ್ಬಂಧಿತವಾಗಿದೆ. ಇದು ಇತರ ಟೆಲಿಕಾಂಗಳಂತೆ 5G ಸೇವೆಯನ್ನ ಕೊಡ್ತಾ ಇಲ್ಲ. ಬದಲಾದ ಪರಿಸ್ಥಿತಿಯಲ್ಲಿ ಈಗ ಮತ್ತೆ BSNL ಯುಗ ಆರಂಭ ಆಗಲಿದೆಯಾ, ಕಾದ್ ನೋಡೋಣ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.